ಮುದ್ದು ಬಂಗಾರ. ಈಗ ನಾನು ಫೋನು ಮಾಡ್ತೀನಿ ತಾತಯ್ಯ ತಾತಯ್ಯ ಅಂತ ಕುಣಿಸ್ತೀನಿ. ಇಚ್ಚ ಫೋನು ತಗೋತಾಳೆ, ಪುರ್ಪುರ್ ಪುರ್ಪುರ್ ಅಂತ ಹಾರ್ಕೊಂಡು ಬರ್ತಾಳೆ. ಹಲೋ, ಇವರ ಜೀವಂತವಾಗಿರ್ಬೇಕು ಅಂದ್ರೆ ಅಲ್ಲಿ ಯಾರಿಗೂ ಏನು ಹೇಳದೆ ಮನೆಯಿಂದ ಆಚೆ ಬಾ. ರೈಟ್ ನೌ, ಬೇಗ ಬೇಗ. ಮತ್ತೆ ಕೇಳಿಸ್ಕೋ, ಚಾಲಾಕಿತನ ತೋರಿಸ್ಬೇಡ. ನನ್ನ ಕಣ್ಣು ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ. ಬೇಗ ಮನೆಯಿಂದ ಹೊರಡು ಬೇಗ. ಯಾರದು? ಒಂದ್ ನಿಮಿಷ ಬರ್ತೀನಿ. ಯಾರಾದ್ರೂ ಫೋನ್ ಮಾಡಿದ್ರಾ? ಏನಾದ್ರೂ ಗೊತ್ತಾಯ್ತಾ ನಿಮ್ಗೆ? ಏನು ಗೊತ್ತಾಗಿಲ್ಲ. ಅವ್ರಿಗೇನ್ ಬೇಕಾಗಿದೆ? ಪುಟ್ ಮಗುನ ಕಿಡ್ನಾಪ್ ಮಾಡಿ ಏನ್ ಸಾಧಿಸೋದಿಕ್ಕೆ ಹೊರಟಿದ್ದಾರೆ? ಯಾರಿವ್ರು? ಇವ್ರಿಗೇನ್ ಬೇಕಾಗಿದೆ? ಏನು ತಿಳಿತಾ ಇಲ್ಲ ನನ್ಗೆ. ನಾನು ಹೇಳದ್ ಕೇಳಿಸ್ಕೋ, ಗಮನ ಇಟ್ಟು ಕೇಳಿಸ್ಕೋ. ಇಷ್ಟಕ್ಕೂ ನೀನ್ ಯಾರು? ಏನ್ ಬೇಕು ನಿನ್ಗೆ? ಶಟ್ ಅಪ್. ಪ್ರಶ್ನೆ ನೀನ್ ಕೇಳಬಾರ್ದು. ನಿನ್ ಮಗು ಜೀವಂತವಾಗಿ ಬೇಕು ಅಂದ್ರೆ ನಾನ್ ಹೇಳ್ದಷ್ಟು ಮಾಡು ಅಷ್ಟೇ. ನನ್ ಮಗುನ ನೋಡು, ನನ್ ಮಕ್ಕಳು ಈಗ ನನ್ ಜೊತೆ ಹುಷಾರಾಗಿದ್ದಾರೆ. ನೀನ್ ಯಾರೇ ಆಗಿದ್ರು ನಿನ್ ತಲೆ ಹರಟೆ ಮಾಡ. ಕಣ್ಣು ಮುಂದೆ ಇರೋದು ನಿನ್ ಮಗು ಅಲ್ಲ. ನಿನ್ ಮಗು ಯಾವ್ದು ಅಂತ ನಿನಗ್ ಗೊತ್ತೇ ಇಲ್ಲ. ನಿನ್ ರಕ್ತ ಹಂಚ್ಕೊಂಡು ಹುಟ್ಟಿರೋ ನಿನ್ ಕರುಳಿನ ಬಳ್ಳಿ ಯುವರಾಜ್ ನನ್ನ ಹತ್ರ ಇದ್ದಾನೆ. ರಾಮನಿಚ್ಛೆ. ರಾಜೀವ್, ರಾಜೀವ್ ಯಾವಾಗ ಬಂದಿದ್ರು? ಏನು ಹೇಳ್ದೆ ಯಾಕೋದ್ರು? ಅದು ಅವರು ಕೇಳ್ತಾ ಇದ್ರು ಯುವರಾಜ್ ಬಗ್ಗೆ ಏನಾದ್ರೂ ವಿಷಯ ಗೊತ್ತಾಯ್ತಾ ಅಂತ. ನನಗಂತ ಅವ್ರ ದುಃಖನ ನೋಡೋದಕ್ಕಾಗ್ತಾ ಇಲ್ಲ. ನನಗೂ ಕೂಡ ದಿವ್ಯಾ. ನನ್ನ ಮುಖ ಕೂಡ ನೋಡಿದೆ, ರಾಜೀವ್ ಯಾಕೆ ಹೊರಟೋದ್ರು ಅಂತ. ನಾನು ಯುವರಾಜ್ ಬಗ್ಗೆ ವಿಚಾರಿಸ್ಬೇಕಿತ್ತು. ಅರ್ಥನೇ ಆಗ್ತಿಲ್ಲ ನನಗೆ. ಯಾರು ನೋಡಿದ್ರು ಪೊಲೀಸ್ ಅವ್ರ ತರ ಯೋಚನೆ ಮಾಡ್ತಿದ್ದಾರೆ. ನಾನ್ ಪುಷ್ಕರ್ಗೆ ಸರಿಯಾಗಿ ತಿಳಿಸಿ ಹೇಳ್ಬೇಕು. ಹೆದರ್ಕೊಂಡು ಅವನೇನಾದ್ರೂ ಸತ್ಯ ಹೇಳ್ಬಿಟ್ರೆ ಮೆಕ್ಕಿತೆಲ್ಲ ರಾಮನಿಚ್ಛೆ. ಅಡ್ರೆಸ್ ಎಸ್ ಎಂ ಎಸ್ ಮಾಡಿದ್ದೀನಿ, ಆ ಅಡ್ರೆಸ್ಗೆ ಕೃಷ್ಣನ್ನ ಕರ್ಕೊಂಡ್ ಬಾ. ತಲೆ ಓಡಿಸ್ಬೇಡ. ನೀನೇನಾದ್ರೂ ಚಾಲಾಕಿತನ ತೋರ್ಸಿದ್ರೆ. ನೋಡು, ನೀನೇನ್ ಅನ್ಕೊಂಡಿದ್ಯೋ ಅದ್ ಯಾವತ್ತೂ ಆಗಲ್ಲ, ಯಾಕಂದ್ರೆ ಕೃಷ್ಣ ನನ್ನ ಮಗ. ಅವನ್ ನನ್ ರಕ್ತ ಹಂಚ್ಕೊಂಡು ಹುಟ್ಟಿಲ್ದೇ ಇರ್ಬೋದು, ಆದ್ರೂ ನನ್ ಮಗನೇ. ಹಾಗೆ ನಿನ್ ಹತ್ರ ಏನ್ ಸಾಕ್ಷಿ ಇದೆ ಯುವರಾಜ್ ನನ್ ಮಗ ಅಂತ?
ನಿಮಿಷ ನಾನು ನೋಡ್ತೀನಿ. ಹಲೋ ಹಲೋ ಅಯ್ಯಮ್ಮ ಟಪ್ಪು ಪುಟ್ಟ, ನೀ ನನ್ ಜೊತೆ ಯಾಕೆ ಮಾತಾಡ್ತಿಲ್ಲ? ನನಗ್ ಗೊತ್ತಿದೆ ಇದು ಇದು ನೀನೆ ಅಂತ. ಯಾರು ಇಲ್ಲ ಆ ಕಡೆಯಿಂದ. ಏ ನೀನ್ ಸುಮ್ನಿರೋ, ನೀನ್ ನನ್ ಟಪ್ಪುನೆ. ನಿನಗ್ ಗೊತ್ತಾ ನೀನ್ ಹೋದ್ಮೇಲೆ ಇಲ್ಲಿ ಏನಾಯ್ತು ಅಂತ? ಈ ಮನೇಲಿ ತುಂಬಾ ವಿಷಯ ನಡೀತಮ್ಮ. ನಿಮ್ಮಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ರು ಪುಟ್ಟ. ಇದೆಲ್ಲ ಯಾರಿಂದ ಆಯ್ತು ಅಂತ ಗೊತ್ತಾ ನಿನ್ಗೆ? ಹಾಳಾದ ಹುಡುಗಿ ಕಾರಣಕ್ಕೇನೆ. ನಿಮ್ಮಪ್ಪ ಅವಳು ಶೀಲ ಉಳ್ಸಕ್ ಹೋಗಿದ್ರು, ಮತ್ತೆ ಅವರೇ ಸಿಕ್ಕಾಕೊಂಡ್ಬಿಟ್ರು. ಅಮ್ಮಂಗ್ ಯಾಕೋ ತಲೆ ಕೆಟ್ಟೋಗಿದೆ ಅನ್ಸುತ್ತೆ. ಯಾವಾಗ ನೋಡಿದ್ರು ಟಪ್ಪು ಫೋನ್ ಮಾಡಿದಾಳೆ ಅಂತಾನೆ ಹೇಳ್ತಿರ್ತಾಳೆ. ಪುಟ್ಟ ಈಗಂತೂ ಆ ಹುಡುಗಿ ಮತ್ತೆ ಅವರಮ್ಮ ಈ ಮನೆ ಬಿಟ್ಟು ಹೊರಟೋದ್ರು. ಇನ್ಮೇಲೆ ಯಾವತ್ತೂ ಅವ್ರ ಕರಿ ನೆರಳು ನಿನ್ ಜೀವನದ ಮೇಲೆ ಬೀಳಲ್ಲ ಟಪ್ಪು. ಟಪ್ಪು ಪುಟ್ಟ ವಾಪಸ್ ಬಂದ್ಬಿಡು ನಿಮ್ಮ ಅಜ್ಜಿ ಹತ್ರ. ಬಂದ್ಬಿಡಮ್ಮ. ಸಾಕು ನಿಲ್ಸಮ್ಮ, ಇಡೀ ಸ್ಟೋರಿ ಬಾಯ್ ಮುಚ್ಚ. ಹಲೋ ಹಲೋ ಟಪ್ಪು ಟಪ್ಪು ಪುಷ್ಕರ್ ರಾಮನಿಚ್ಚೆ, ಈಗ ನನಗೆ ಚೆನ್ನಾಗಿ ಗೊತ್ತಾಯ್ತು ಇದು ಇದು ಟಪ್ಪುನೆ. ಅವಳು ಪದೇ ಪದೇ ಫೋನ್ ಮಾಡ್ತಿದ್ದಾಳೆ ಇಲ್ಲಿನ ವಿಷಯ ತಿಳ್ಕೊಬೇಕು ಅಂತ. ಇದು ಇದು ಟಪ್ಪುನೆ. ಮಾ ನಡೆಯಮ್ಮ ಆಸ್ಪತ್ರೆಗೆ ಹೋಗೋಣ, ನಿನ್ನ ಆರೋಗ್ಯ ಸರಿ ಇಲ್ಲ. ಯಾಕೆ ಮಾ ಯಾಕೆ ಹಿಂಗ ಆಡ್ತಿದ್ಯಾ? ಟಪ್ಪು ಮನೆಯಿಂದ ಹೋದ್ಮೇಲೆ ನೀನ್ ಯಾಕೋ ತಲೆ ಕೆಟ್ಟರು ಹಾಗಾಡ್ತಿದ್ಯಾಲ ಯಾಕೆ? ಹಾಕ್ತೇನೆ ನೋಡು ಬಾಯಿ ಮೇಲೆ. ಎದುರಿಸ್ಬೇಕು ಇನ್ನ ಎಷ್ಟು? ಯುವರಾಜ್ ಯಾರಾದ್ರೂ ಮಗುವಿನ ನಿಜವಾದ ತಂದೆ ತಾಯಿ ಮಗುವನ್ನ ಕದ್ದಿದಾರ? ಏನ್ ರಾಜೀವ್ ಏನನ್ಸುತ್ತೆ? ಫೋನು ಬಂದಿಲ್ಲ, ದುಡ್ಗಾಗಿ ಡಿಮ್ಯಾಂಡು ಬಂದಿಲ್ಲ. ನನಗೆ ಯಾಕೋ ತುಂಬಾ ಸಂಶಯ ಇದೆ. ಮಗುವಿನ ನಿಜವಾದ ತಂದೆ ತಾಯಿಗೆ ಈ ಅಪಹರಣದಲ್ಲಿ ಯಾವುದೋ ಒಂದು ಕನೆಕ್ಷನ್ ಖಂಡಿತ ಇದೆ. ಮಗುನ ಬೀದಿಯಿಂದ ಎತ್ಕೊಂಡು ಬಂದಿದ್ದು ತರಟೆ, ಆದ್ರೆ ನಾನು ಪತ್ತೆ ಹಚ್ಚಿದ್ದೆ. ಒಂದ್ಸಲ ಅಲ್ಲ, ಹತ್ತು ಸಲ ಅವನ ತಂದೆ ತಾಯಿ ಸಿಗ್ಲಿ, ಅವನಿಗೇನಾದ್ರು ಮಮತೆ ತೋರಿಸ್ಬೇಕು ಅಂದ್ರೆ, ಆದ್ರೆ ಸಿಗ್ಲೇ ಇಲ್ಲ. ಹಲೋ, ಇದು ಬರೀ ಟ್ರೈಲರ್ ಅಷ್ಟೇ ನೋಡು, ಇವ್ನು ಅಳ್ತಿರೋದ್ ಕೇಳಿಸ್ಕೋ, ಇನ್ನೂ ಬದುಕಿದಾನೆ. ಅದೇ ರೀತಿ ಸಾಯ್ಲೂಬಹುದು. ಈಗ ಸಮಯ ತುಂಬಾನೇ ಕಡಿಮೆ ಇದೆ. ಒಂದ್ ಕರೆಕ್ಷನ್, 24 ಗಂಟೆ ಆಗಿ ಹೋಯ್ತು. ಸರಿ ಬೇಗ ಹೇಳು, ಎಣೆ ಎಲ್ಲಿ ಕಳಿಸ್ಲಿ ಅಂತ ಯೋಚನೆ ಮಾಡು. ಇಚ್ಛಾ ನೀನು ಹೆಣನ ಗುರ್ತಿಡಿಯೋದಕ್ಕೆ ಮತ್ತೆ ಇನ್ನೊಂದ್ ಸಲ ಅಲ್ಲಿಗೆ ಹೋಗ್ಬೇಕಾಗತ್ತೆ. ಸಾಕು ನಿಲ್ಸು, ನನ್ ಕೈ ಸಹಿಸ್ಕೊಳಕ್ ಆಗಲ್ಲ. Thank you.
ಮೇಲೆ ನಾವು ಕರೀತೀವಿ. ಆಯ್ತಾ ಇನ್ಸ್ಪೆಕ್ಟರ್ ಸರ್, ಅಲ್ಲೊಂದು ಮಗುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವರೆಲ್ಲ ಕುಡಿತಿದ್ದಾರೆ ಮತ್ತೆ ಮಗುಗೂ ಕುಡಿಸ್ತಿದ್ದಾರೆ ಸರ್. ಏನಾದ್ರೂ ಮಾಡಿ, ಮಗು ತುಂಬಾ ಅಳ್ತಿದೆ. ನಿಮ್ ಕಂಪ್ಲೇಂಟ್ ನಾವು ತಗೋತೀವಿ, ಕೂತ್ಕೊಳ್ಳಿ. ಬೇಗ ಏನಾದ್ರೂ ಮಾಡಿ ಸರ್, ಇಲ್ಲಾಂದ್ರೆ ಮಗುಗೆ ಏನಾದ್ರೂ ಆಗ್ಬಿಡುತ್ತೆ. ನೀವು ನೋಡ್ತೀರಲ್ಲ, ನಿಮ್ಗಿನ ಮುಂಚೆ ಅವ್ರು ಬಂದಿದ್ದು. ಹಾ, ಆದ್ರೆ ಏನಾದ್ರೂ ಮಾಡಿ ಸರ್. ನೀವ್ ಅಲ್ಲಿ ಕೂತ್ಕೊಳ್ಳಿ ಅಮ್ಮ, ನಿಮ್ ಕರಿತೀವಿ ನಾವು, ಆಮೇಲೆ ಕರಿತೀವಿ, ಕೂತ್ಕೊಳ್ಳಿ ಹೋಗಿ. ಒಂದ್ ನಿಮಿಷ. ಸರಿ ಸರ್. ಏನ್ ಪ್ರಾಬ್ಲಮ್ ಸರ್? ನಾನೊಂದ್ ಮಗುನ್ ನೋಡ್ದೆ, ಆ ಮಗುನ ಯಾರೋ ಕಿಡ್ನಾಪ್ ಮಾಡಿದ್ದಾರೆ. ಅವರೆಲ್ಲ ಕುಡಿತಾ ಇದಾರೆ ಮತ್ತೆ ಮಗುಗೂ ಕುಡಿಸ್ತಾ ಇದಾರೆ. ಮಗು ತುಂಬಾ ಅಳ್ತಾ ಇದೆ ಸರ್, ಏನಾದ್ರೂ ಮಾಡಿ. ನಿಮಿಷ ಮೇಡಮ್, ನೀವು ಆ ಮಗುವಿನ ಮುಖ ನೋಡಿದ್ರ ಅಥವಾ ಆ ಮಗುನ ಕಿಡ್ನಾಪ್ ಮಾಡಿದ್ರಲ್ಲ ಅವ್ರ ಮುಖ ನೋಡಿದ್ರ? ಇಲ್ಲ ಸರ್, ನನ್ ಯಾರ ಮುಖನೂ ನೋಡ್ಲಿಲ್ಲ. ಆದ್ರೆ ನನ್ಗೆ ಆ ಜಾಗ ಸರಿಯಾಗಿ ಗೊತ್ತು. ನೀವ್ ಅಲ್ಲಿಗೆ ಬಂದ್ರೆ ನಾನ್ ನಿಮ್ಮನ್ ಕರ್ಕೊಂಡು ಹೋಗ್ತೀನಿ ಸರ್. ಆದ್ರೆ ಬೇಗ ಏನಾದ್ರೂ ಮಾಡಿ ಸರ್. ಶಿವ, ಗಾಡಿ ತೆಗೆ ಕೇಳು. ಎಲ್ರಿಗೂ ಹೇಳೋ, ಕಂಟ್ರೋಲ್ ರೂಮ್ಗೆ ಮೆಸೇಜ್ ಕೊಡು, ನಮಗ್ ಬ್ಯಾಕಪ್ ಬೇಕು ಅಂತ. ಇದನ್ನ ಕೇಳಿಸ್ಕೋಬೇಕಾಗಿತ್ತಾನೆ, ಅಲ್ಲಿ ಕೂತ್ಕೊಂಡು ಏನ್ ಮಾಡ್ತಾ ಇದೀಯ? ನೀವು ಗಾಡಿಯಲ್ಲಿ ಕೂತೀರಿ, ಹೋಗಿ. ಸರಿ ಸರ್. ಅಮ್ಮೋ ವೀರ್, ಊರಿಂದ ಬಂದ್ಬಿಟ್ರ? ಒಳ್ಳೇದಾಗ್ಲಿ, ನೀವು ಕೂತ್ಕೊಳ್ಳಿ, ಬನ್ನಿ ಕೂತ್ಕೊಳ್ಳಿ, ನಾನು ನೀರ್ ತರ್ತೀನಿ. ಮೊದ್ಲು ಕೂತ್ಕೊಳ್ಳಿ, ಟೀ ಆಮೇಲೆ. ಹೇಗಿದ್ದೀರಾ ವೀರ್? ನಾನ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವು ಬಂದಿದ್ದು ಒಳ್ಳೇದಾಯ್ತು. ನಿಮ್ ಬಗ್ಗೆ ತುಂಬಾ ಚಿಂತೆ ಆಗ್ತಿತ್ತು. ಅದು ಇಚ್ಛಾ ತುಂಬಾ ವಿಚಿತ್ರ. ನೀವು ವಾಪಸ್ ಬಂದಿದ್ದೀರಾ, ನೀವು ಬಂದಿದ್ದೀರಾ ಅಂತ ನನ್ಗೆ ಹೇಳಲೇ ಇಲ್ಲ. ಹೇಳಿಲ್ವಾ ಅವಳು ನಿಮ್ಗೆ? ಇಲ್ವಲ್ಲ. ಇಚ್ಛಾ ನಿಮ್ಮನ್ನ ನೋಡಕ್ಕೆ ಇಲ್ಲಿಗೆ ಬಂದಿಲ್ವಾ? ಇಲ್ಲಿಗ ಇಲ್ಲ, ಬರ್ಬೇಕಾಗಿತ್ತ. ಅವ್ವ ನನ್ನ ಹತ್ರ ಹಾಗೆ ಹೇಳಿದ್ರು, ನಿಮ್ಮನ್ನ ನೋಡಕ್ ಬಂದಿದ್ದಾಳಂತ. ಆದ್ರೆ ನೀನ್ ನನ್ ಮನೆಗ್ ಬರ್ಲೇ ಇಲ್ಲ. ಏನ್ ವಿಷಯ? ಎಲ್ಲಿ ಹೋಗಿದ್ದೆ ನೀನು? ಏನ್ ಮುಚ್ಚಿಡ್ತಿದ್ಯಾ ನೀನು, ಹೇಳು. ಏನಾಯ್ತು ವೀರ್? ಯುವರಾಜ್ ಅಲ್ಲಿ ಇನ್ನೇನಾಗ್ಬೋದು ಇಚ್ಚ? ನೀನೇ ಹೇಳು. ಏನಾಯ್ತು ಅಪ್ಪು? ಏನಾಯ್ತು ಇಷ್ಟಕ್ಕ ಸಿಟ್ಟಿಗೆದ್ದೆ? ಹೇಳು ಇಚ್ಚ. ದಾದಾಗೆ ಏನೋ ಕೇಳ್ತಿದಾರಲ್ಲ, ಏನು ಉತ್ತರ ಕೊಡೋದು? ನೀನೇ ಹೇಳು. ಯಾರನ್ನ ಹುಡುಕ್ತಾ ಇದ್ಯಾ? ನಾನು ಒಬ್ನೇ ಬಂದಿದ್ದು. ನಮ್ ಯುವರಾಜ್ನ ಎತ್ಕೊಂಡು ಅವ್ರು ಓಡ್ ಹೋದ್ರು. ಯುವರಾಜ್? ನನ್ ಮಗು ನನ್ನಿಂದ ಕಾಪಾಡ್ಕೊಳಕ್ ಆಗ್ಲಿಲ್ಲ. Thank you.
ಏನು ಮಾಡ್ತೀರಾ ನೀವು? ಹೇಳಿದ್ದೆ ಅಲ್ವಾ ನಾನು ನಿನ್ಗೆ, ಹೇಳಿದ್ದೆ ಅಲ್ವಾ ನನ್ಗೆ ಸುಳ್ಳು ಹೇಳ್ಬೇಡ ಅಂತ. ನಿನ್ನ ಸುಳ್ಳು ಹೇಳ್ದೆ ನೀನ್ ನನ್ಗೆ? ಆದ್ರೆ ನಾವಿಬ್ರು ನೋವು ಅನುಭವಿಸ್ಬೇಕಾಗತ್ತೆ. ನೀವು ನಾನು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ಆದ್ರೆ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ಬೇಕು. ಹೇಳೋದ್ರಿಂದ ಮನಸ್ಸು ಹಗುರ ಆಗುತ್ತೆ, ಸಂಬಂಧ ಗಟ್ಟಿ ಆಗುತ್ತೆ. ಒಂದ್ ಮಾತು ಕೊಡು ಇಚ್ಛ, ಇನ್ಮೇಲೆ ನನ್ನಿಂದ ಏನು ಮುಚ್ಚಿಡಲ್ಲ ಅಂತ. ನಾನು ಕೂಡ ಮುಚ್ಚಿಡಲ್ಲ. ನಾನೊಬ್ಳು ತಾಯಿ ದಾದಯ್ಯ, ಒಬ್ಬ ಮಗನ ಉಳಿಸ್ಕೊಳ್ಳಕ್ಕೆ ಇನ್ನೊಬ್ಬ ಮಗನ ಬಲಿ ಹೇಗ್ ಕೊಡ್ಲಿ? ಕೃಷ್ಣ ನನ್ನ ಹೊಟ್ಟೆಲಿ ಹುಟ್ಟದೇ ಇರ್ಬೋದು, ಆದ್ರೆ ನಾನು ಅವನ ಮಗ ಅಂತ ಒಪ್ಕೊಂಡಿದ್ದೀನಿ. ಅವನು ಅವನ್ ನನ್ನ ಅಮ್ಮ ಅಂತ ಕರೀತಾನೆ. ಅವನ್ಗೆ ಒಂದ್ಸಲ ಪ್ರಾಪರ್ಟಿ ಕೈ ಸಿಕ್ಕಿದ್ರೆ ಅವನು ನಮ್ ಕೃಷ್ಣನ್ಗೆ ಏನ್ ಬೇಕಾದ್ರೂ ಮಾಡ್ಬೋದು. ನಾನೊಬ್ಳು ತಾಯಿಯಾಗಿ ಹೇಗ್ ಒಪ್ಕೊಳ್ಳಿ?
ನಾನು ಪುಷ್ಕರಕ್ಕೆ ತಿಳಿಸಿ ಹೇಳ್ತಿದ್ದೆ, ಅದು ತಪ್ಪು. ಜೋಗಿ ಜೋಗಿ, ಇದೇನ್ ಮಾಡ್ತಿದ್ಯಪ್ಪ ಇಲ್ಲಿ ನೋಡಪ್ಪ, ನನ್ ಮಾತ್ ಕೇಳು. ಜೋಗಿ ಜೋಗಿ ನಿಂತ್ಕೊಪ್ಪ, ಪುಷ್ಕರ್ನ ಬಿಟ್ಬಿಡು, ಅವನ್ದೇನು ತಪ್ಪು? ಅಡ್ಡ ಬರ್ಬೇಡಿ ಅತ್ತೆಯವರೇ. ಇಲ್ಲ ಅಂದ್ರೆ ದೊಡ್ಡವರು ಅನ್ನೋದನ್ನು ಮರ್ತೋಗ್ಬೇಕಾಗತ್ತೆ. ಇದನ್ನ ತುಂಬಾ ವರ್ಷಗಳ ಹಿಂದೆನೆ ಮಾಡ್ಬೇಕಾಗಿತ್ತು. ನಿಮ್ ಮಾತಿನ ಅರ್ಥ? ನನ್ನ ತಡಿಬೇಡ ದಿವ್ಯಾ, ನಡಿ. ಅಯ್ಯೋ ಬಿಡಿ ಅವನ. ಕೇಳ್ತಿದ್ದೀನಲ್ಲ, ಏನಾಯ್ತು? ಅಡ್ಡ ಬರ್ಬೇಡ ದಿವ್ಯಾ, ನನ್ನ ತಡಿಬೇಡ. ಪುಷ್ಕರ್ ನನ್ನಿಂದ ಕಾಪಾಡೋದಿಕ್ಕೆ ನೀನು ಪ್ರಯತ್ನ ಪಡಬೇಡ. ಅದೇನು ಅಂತ ಬಾಯ್ಬಿಟ್ಟು ಹೇಳ್ಬೋದಲ್ವಾ? ಈ ವಿಷ ಸರ್ಪದಿಂದ ನಮ್ಗೆ ತುಂಬಾ ದುಃಖ ಆಗಿದೆ. ಇವನನ್ನ ಇನ್ನು ಒಂದು ಕ್ಷಣನು ಸಹಿಸ್ಕೊಳ್ಳೋದಿಕ್ಕಾಗಲ್ಲ. ಶಾಂತವಾಗಿರಿ, ಏನಾಯ್ತು ಅಂತ ಹೇಳಿ. ಕೆಲಸದವರೆಲ್ಲ ಇದಾರೆ, ಹೋಗಿ ಇಲ್ಲಿಂದ. ಏನ್ ತಮಾಷೆ ಮಾಡ್ತಿದ್ದೀರಾ? ತಮಾಷೆ ನಾನ್ ಮಾಡ್ತಿದ್ದೀನ? ನಾನು ಯಾವತ್ತಾದ್ರೂ ನನ್ನ ಜೀವನದಲ್ಲಿ ಹೀಗೆಲ್ಲ ಮಾಡಿದ್ದೀನ ದಿವ್ಯಾ? ತಮಾಷೆ ಮಾಡೋ ಕೆಟ್ಟ ಬುದ್ಧಿ ಇವ್ರುಗಳಿಗಿರೋದು. ನಮ್ಮನೆಲ್ಲ ಇಟ್ಕೊಂಡು ನಮ್ಮ ಪರಿವಾರನ, ನಮ್ಮ ಗೌರವನ, ನಮ್ಮ ಸತ್ಕಾರಗಳನ್ನ ಇವ್ರುಗಳೇ ತಮಾಷೆ ಮಾಡ್ತಿರೋದು. ಹೇಳ್ಬಿಡು ಇವನ್ಗೆ, ಇವನು ಈಗಿಂದ ಈಗ್ಲೇ ಈ ಕ್ಷಣನೇ ಮನೆ ಬಿಟ್ಟು ತೊಗಬೇಕು ಅಂತ. ಅಯ್ಯೋ ದೇವ್ರೆ, ಏನಾಯ್ತು? ಕೇಳು ಇವನನ್ನೇ, ಇವನು ನಮ್ಮೆಲ್ಲರೂ ಕಣ್ಗೂ ಮಣ್ಣೆರಚಿದಾನೆ. ಇಚ್ಛಾ ಮತ್ತೆ ದಾಮಿನಿ ಹೇಳಿದ್ದು ಸತ್ಯಾನೆ. ಇಚ್ಛಾ ದಾಮಿನಿ? ಮತ್ತೆ ಇಚ್ಛಾ ದಾಮಿನಿನ? ಯಾವಾಗ ನೋಡಿದ್ರು ಇಚ್ಛಾ ದಾಮಿನಿ, ಇಚ್ಛಾ ದಾಮಿನಿ, ಇಚ್ಛಾ ದಾಮಿನಿ. ಇಷ್ಟಕ್ಕೂ ಅವರುಗಳು ಯಾರು? ನಮ್ಗೂ ಅವ್ರಿಗೂ ಏನ್ ಸಂಬಂಧ? ಇವರು ನಮ್ ರಕ್ತ ಸಂಬಂಧಿಗಳು, ಇವರೆಲ್ಲ ನಮ್ಮವರು. ಅವ್ರು ನಮ್ ಚಿಕ್ಕಮ್ಮ, ಇವ್ರು ನನ್ ತಮ್ಮ. ಮತ್ತೆ ನೀವು ಇವ್ರನ್ನ ಮನೆಯಿಂದ ಅವ್ರು ಕಳಿಸ್ತಿದ್ದೀರಾ? ಅದು ಯಾರಿಗೋಸ್ಕರ? ಒಬ್ಬ ಕೆಲಸದವಳಿಗೋಸ್ಕರ? ಒಬ್ಳು ಕೆಲಸದವಳಿಗೆ ಇಷ್ಟೊಂದು ನಂಬಕರ ಯಾಕೆ? ಮತ್ತೆ ಯಾವಾಗ ಇಚ್ಛಾ ದಾಮಿನಿ ಮನೆಯಿಂದ ಹೋದ್ರು ಆವಾಗ್ಲಿಂದ ನೀವ್ ನನ್ ಜೊತೆ ಸರಿಯಾಗಿ ಮಾತಾಡ್ತಾನೋ ಇಲ್ವಲ್ಲ?
ಅಷ್ಟು ಕೀಳಾದ ಯೋಚನೆ ನಮಗಿಲ್ಲ. ನೀನೇ ಹೇಳು, ಅಪ್ಪು ಹತ್ರ ಬೇರೆ ಯಾವ್ದಾದ್ರು ದಾರಿ ಇತ್ತ? ಉತ್ತರ ಕೊಡು. ನೀನೇ ಎಷ್ಟೊಂದು ಪ್ರಯತ್ನ ಪಟ್ಟೆ, ಅದಕ್ಕೇನಾದ್ರೂ ಫಲ ಸಿಕ್ತಾ? ನಿನ್ನ ಬುದ್ಧಿಗೆ ಮಂಕ ಕವದಿದೆ ಇಚ್ಚ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ನಿನ್ ಕಾಣಿಸ್ತಾನೆ ಇಲ್ಲ. ಇವತ್ತಂತೂ ಅಪ್ಪ ಮೇಲ್ ಕೂಡ ವಿಶ್ವಾಸ ಇಡ್ಲಿಲ್ಲ ನೀನು. ಆದ್ರೆ ನನಗೆ ಅಪ್ಪ ಮೇಲೆ ತುಂಬಾ ವಿಶ್ವಾಸ ಇದೆ. ಇವತ್ತು ನಾನು ಎಲ್ರ ಮುಂದೇನು ಹೇಳ್ತಿದ್ದೀನಿ, ಅಪ್ಪ ಏನೇನು ಮಾಡಿದ್ನೋ ಅದು ಸರಿ ಅಂತ. ಹಾಗೆ ನನಗೆ ಪೂರ್ತಿ ವಿಶ್ವಾಸ ಇದೆ, ನಮ್ಮ ಅಪ್ಪು ಕೃಷ್ಣಂಗೆ ಏನು ಆಗೋದಕ್ಕೆ ಬಿಡೋದಿಲ್ಲ, ಏನೂ ಆಗಲ್ಲ.